ಜುಲೈ ತಿಂಗಳ 19 ಮತ್ತು 22ರಂದು ಕೋಲಾರದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯಲಿದ್ದು, ಕೋಲಾರ ಜಿಲ್ಲೆಯಲ್ಲಿ ಸಕಲ ಸಿದ್ಧತೆ ಪೂರ್ಣಗೊಂಡಿದೆ. ಗಡಿ ತಾಲೂಕು ಮುಳಬಾಗಿಲಿನಲ್ಲಿ ಸಿದ್ಧತೆ ಪೂರ್ಣಗೊಂಡಿದ್ದು, ತಾಲೂಕಿನಲ್ಲಿ 3,131 ಮಕ್ಕಳು ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯಲಿದ್ದಾರೆ. 17 ಪರೀಕ್ಷಾ ಕೇಂದ್ರಗಳು ಸನ್ನದ್ಧವಾಗಿದ್ದು, ಪ್ರತಿ ಬೆಂಚಿಗೂ ಓರ್ವ ವಿದ್ಯಾರ್ಥಿಗೆ ಮಾತ್ರ ಕುಳಿತುಕೊಳ್ಳುವ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಪರೀಕ್ಷಾ ಕರ್ತವ್ಯದಲ್ಲಿ ಭಾಗಿಯಾಗುವ 480 ಮಂದಿ ಸಿಬ್ಬಂದಿಗೂ ಕೊರೋನಾ ಲಸಿಕೆ ಹಾಕಿಸುವಲ್ಲಿ ಶಿಕ್ಷಣ ಇಲಾಖೆ ಯಶಸ್ವಿಯಾಗಿದ್ದು, ಇದುವರೆಗೂ ಯಾವೊಬ್ಬ ಮಕ್ಕಳು ಹಾಗೂ ಶಿಕ್ಷಕರಲ್ಲೂ ಕೊರೋನಾ ಪಾಸಿಟಿವ್ ಕಂಡು ಬಂದಿಲ್ಲ. ನಿಗದಿಯಂತೆ ಜುಲೈ 19ರಂದು ಹಾಗೂ 22ರಂದು ಪರೀಕ್ಷೆ ನಡೆಸಲು ಎಲ್ಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಈ ಬಗ್ಗೆ ಮಾತನಾಡಿದ ಮುಳಬಾಗಿಲು ಕ್ಷೇತ್ರ ಶಿಕ್ಷಣಾಧಿಕಾರಿ ಗಿರಿಜೇಶ್ವರಿ ದೇವಿ, ಕೋವಿಡ್ ಸೋಂಕಿತರು ಹಾಗೂ ಕ್ವಾರಂಟೈನ್ ಇರುವ ಮಕ್ಕಳಿಗೂ ಪ್ರತ್ಯೇಕ ಪರೀಕ್ಷಾ ಕೊಠಡಿ ಮೀಸಲಿಟ್ಟಿದ್ದು, ಕೊರೋನಾ 2ನೇ ಅಲೆಯಲ್ಲಿ 9 ಮಂದಿ ಶಿಕ್ಷಕರು ಕೋವಿಡ್ನಿಂದ ಸಾವನ್ನಪ್ಪಿರುವುದಾಗಿ ತಿಳಿಸಿದ್ದಾರೆ. ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಒಟ್ಟು ಲಾಸ್ಟ್ ಟೈಮ್ 11 ಸೆಂಟ್ರ್ ಇತ್ತು. ಇವಾಗ ನಮ್ಮ SOP ಪ್ರಕಾರ ಮಕ್ಕಳು ಒಂದೇ ಬೆಂಚ್